ಶಿಡ್ಲಘಟ್ಟದ ತಲಕಾಯಿಲ ಬೆಟ್ಟದಲ್ಲಿ ಮಾರಕ ಜೀಕಾ ವೈರಸ್ ಪತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ತಲಕಾಯಿಲ ಬೆಟ್ಟದಲ್ಲಿ ಜೀಕಾ ವೈರಸ್ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಜೀಕಾ ವೈರಸ್ ಹರಡದಂತೆ ತಡೆಯುವ ಮುಂಜಾಗೃತವಾಗಿ ರಾಜ್ಯದ 68 ಕಡೆಗಳಲ್ಲಿ ಸೊಳ್ಳೆಗಳನ್ನು ಹಿಡಿದು ಅವುಗಳಲ್ಲಿ ಮಾರಣಾಂತಿಕ ವೈರಸ್ ಇದೆಯೇ ಇಲ್ಲವೋ ಎಂದು ಪರಿಣಿತರು ಪರೀಕ್ಷೆ ನಡೆಸಿದ್ದರು. ಇದರ ಅನ್ವಯ ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ಪ್ರದೇಶಗಳಲ್ಲಿ ಸೊಳ್ಳೆಗಳನ್ನು ಹಿಡಿದು ಪರೀಕ್ಷಿಸಲಾಗಿತ್ತು. ಶಿಡ್ಲಘಟ್ಟ ತಾಲೂಕಿನ ತಲಕಾಯಿಲ ಬೆಟ್ಟದ ಸೊಳ್ಳೆಗಳಲ್ಲಿ ಮಾರಕ ವೈರಸ್ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ವಿಶೇಷ ಸಭೆ ನಡೆಸಿ ವೈರಸ್ ಹರಡದಂತೆ ತಡೆಯಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದ್ದಾರೆ. ಜ್ವರ ಪೀಡಿತ 7 ಮಂದಿಗೆ ರಕ್ತ ಪರೀಕ್ಷೆ ನಡೆಸಿದ್ದಾರೆ. ತಲಕಾಯಿಲ ಬೆಟ್ಟದಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ವೆಂಕಟಾಪುರ, ದಿಬ್ಬೂರಹಳ್ಳಿ, ಬಚ್ಚನಹಳ್ಳಿ, ವಡ್ಡಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ 30 ಗರ್ಭಿಣಿಯರು ಮತ್ತು ಜ್ವರ ಪೀಡಿತ 7 ಮಂದಿ ರಕ್ತವನ್ನು ಪರೀಕ್ಷಿಸಲಾಗಿ ಬೆಂಗಳೂರಿಗೆ ಕಳುಹಿಸಿದ್ದಾರೆ. ತಲಕಾಯಿ ಬೆಟ್ಟ ಗ್ರಾಮದ ಆವರಣದಲ್ಲಿ ಆಗಸ್ಟ್ ಕೊನೆಯ ವಾರದಲ್ಲಿ ಒಂದು ಸೊಳ್ಳೆಗಳನ್ನ ತೆಗೆದು ಎಂಟಮಾಲಜಿಸ್ಟ್ ಪರೀಕ್ಷೆ ಮಾಡಿರ್ತಾರೆ. ರಾಜ್ಯದಲ್ಲಿ ಸುಮಾರು 65 ಕಡೆ ಮಾಡಿರ್ತಾರೆ, ನಮ್ಮ ಜಿಲ್ಲೆಯಲ್ಲಿ 6 ಕಡೆ ಮಾಡಿರ್ತಾರೆ. ಆದ್ರೆ 6 ಕಡೆ ಮಾಡಿರ್ತಕ್ಕಂಥಲ್ಲಿ ತಲಕಾಯಿ ಬೆಟ್ಟ, ಇಬ್ಬರಹಳ್ಳಿ ಪಿಎಚ್ಸಿ, ಶಿಡ್ಲಘಟ್ಟ ತಾಲೂಕಲ್ಲಿ, ಅದು ಶಿಡ್ಲಘಟ್ಟ ತಾಲೂಕಲ್ಲಿ ನಮಗೆ ಸೊಳ್ಳೆಯಲ್ಲಿ ಟೆಸ್ಟ್ ಮಾಡಿರ್ತಕ್ಕಂಥ ಅನಾಫಿಲಿಸ್ ಇಡಿಸ್ ಸೊಳ್ಳೆ ಜಾತಿಯಲ್ಲಿ ಜೀಕಾ ವೈರಸ್ ಪತ್ತೆಯಾಗಿದೆ ಅಂತ ನಮಗೆ ವರದಿ ಬರುತ್ತದೆ. ಆ ವರದಿ ಬಂದ ತಕ್ಷಣ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖ್ಯ ಕಾರ್ಯನಿರ್ವಹಣೆಗೆ ಮಾಹಿತಿ ಕೊಟ್ಟು ನಾವು ನೆಕ್ಸ್ಟ್ ಡೇ ತಲಕಾಯಿ ಬೆಟ್ಟ ಗ್ರಾಮ ಪಂಚಾಯತಿ ಆವರಣದಲ್ಲಿ ಗ್ರಾಮ ಪಂಚಾಯತಿ PDO, RIE ಮತ್ತು ನಮ್ಮ ತಹಸೀಲ್ದಾರ್, ನಮ್ಮ PHO ಮತ್ತು ಎಲ್ಲ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಸಭೆ ಮಾಡಿ ತುರ್ತು ಸಭೆಯನ್ನು ಮಾಡಿ ಗ್ರಾಮದಲ್ಲಿ ಆ ಸರೌಂಡಿಂಗ್ 5 ಕಿಲೋಮೀಟರ್ ಬರ್ತಕ್ಕಂಥ 4 ಹಳ್ಳಿ ಒಳಪಡುತ್ತೆ, 4 ಹಳ್ಳಿಯಲ್ಲಿ ಪ್ರತಿನಿತ್ಯ ಸರ್ವೆ ಮಾಡ್ತಾ ಇದ್ದೀವಿ. ಸುಮಾರು 30 ಜನ ಗರ್ಭಿಣಿಯರು ಸಿಕ್ಕಿದ್ದಾರೆ ಮತ್ತು ಜ್ವರ ಪ್ರಕರಣಗಳು 7. ಸೊ 37 ಜನದು ರಕ್ತದ ಮಾದರಿ ತಗೊಂಡು ನಾವು ಬೆಂಗಳೂರಿಗೆ NIV ಕಳಿಸಿದೀವಿ. ಅದು ವರದಿ ಬರೋದಕ್ಕೆ ಕಾಯ್ತಾ ಇದ್ದೀವಿ. ಸೊ ಅವತ್ತಿನ ದಿನ ಸಾರ್ವಜನಿಕರು ಮಾಹಿತಿ ಕೊಡ್ತಾ ಇರೋದೇನಪ್ಪ ಅಂದ್ರೆ, ಯಾರೇ ಜ್ವರ ಬಂತು, 3 ದಿನದ ಮೇಲ್ಪಟ್ಟು ಜ್ವರ ಇತ್ತು ಅಂದ್ರೆ ಅವರು ಆಸ್ಪತ್ರೆಗೆ ಬಂದು ಪರೀಕ್ಷೆ ಒಳಪಡಿಸ್ತಕ್ಕಂಥದ್ದು. ಜೀಕಾವರಿಗೆ ಸಂಬಂಧಪಟ್ಟಂಗೆ ಸೂಕ್ತವಾದಂತ ನಿರ್ದಿಷ್ಟವಾದ ಯಾವುದೇ ಔಷಧಿ ಇರೋದಿಲ್ಲ. ಆದ್ರೆ ಮಾಮೂಲಿ ಡೆಂಗ್ಯೂ ಜ್ವರ ಬರ್ತಕ್ಕಂಥ ಸಿಂಪ್ಟಮ್ಸ್, ಜ್ವರ ಬರ್ತಕ್ಕಂಥದ್ದು, ಕಣ್ ಕೆಂಪಾಗ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು, ಈ ಸಿಂಪ್ಟಮ್ಸ್ ಇರ್ತದೆ. ಬಟ್ ಮಾರ್ಟಾಲಿಟಿ ರೇಟ್, ಮರಣ ಪ್ರಮಾಣ ತರ ತುಂಬಾ ಕಡಿಮೆ ಇದೆ. ಆದ್ರೆ ಗರ್ಭಿಣಿಯರಲ್ಲಿ ಏನಾದ್ರು ಜೀಕಾ ವೈರಸ್ ಅಟ್ಯಾಕ್ ಆಗ್ತಂದ್ರೆ ಮಗುವಿನ ಮೆದುಳದು ನರದ ದೌರ್ಬಲ್ಯ ಉಂಟಾಗಿ ಮಗುವಿಗೆ ಮೈಕ್ರೋಸಫಲ್ ಆಗ್ತಕ್ಕಂಥದ್ದು ಸಂಭವ ಇರ್ತದೆ. ಆದ್ರಿಂದ ಗರ್ಭಿಣಿಯರಿಗೆ ನಾವು ಹೆಚ್ಚಿನ ಆರೈಕೆ ಕೊಡ್ತಕ್ಕಂಥದ್ದು, ಅದ್ರಲ್ಲೇನಾದ್ರು ಗರ್ಭಿಣಿಯರು ಮಲಿಕಂಡಾಗ ಸೊಳ್ಳೆ ಪರದೆ ಉಪಯೋಗಿಸ್ತಕ್ಕಂಥದ್ದು, ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡ್ಕೊಂಡು ಸೊಳ್ಳೆಗಳ ಉತ್ಪತ್ತಿ ಕಾರಣಗಳ ನಾಶ ಮಾಡಿ ಯಾವುದೇ ಸೊಳ್ಳೆಗಳು ಮನೆ ಅಕ್ಕಪಕ್ಕ ಉತ್ಪತ್ತಿ ಆಗದಂಗೆ ಕ್ರಮ ವಹಿಸ್ತಕ್ಕಂಥದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತೇವೆ.